ಎಲ್ಲರಿಗೂ ನಮಸ್ಕಾರ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಗೌರವಪೂರ್ವಕ ಸ್ವಾಗತ. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜೀವನದ ಅನುಭವಗಳಿಂದ ಜನಿಸಿದಂತಹವುಗಳು. ಜಾಣ್ಮೆಯನ್ನು ಸ್ವಾರಸ್ಯವಾಗಿ ಬಹಳ ಕಡಿಮೆ ಪದಗಳಲ್ಲಿ ಅಡಕ ಮಾಡಿ ಹೇಳುತ್ತವೆ. ಸಾವಿರಕ್ಕೊಂದು ಮಾತು ಕಿರಿದರಲ್ಲಿ ಹಿರಿಯ ಅರ್ಥ ತುಂಬಿಕೊಂಡಿರುವ ಬಿಂದಿಗೆಯಲ್ಲಿ ಕಡಲನ್ನು ತುಂಬಿದಂತೆ ಲೋಕದ ಅನುಭವಗಳೇ ಈ ಗಾದೆಗಳ ಸಾರ. ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ, 50 ಪ್ರಮುಖ ಕನ್ನಡ ಗಾದೆ ಮಾತುಗಳ ಮುಂದುವರೆದ ಭಾಗವನ್ನು ನೋಡೋಣ. ಕನ್ನಡದ ಪ್ರಮುಖ 50 ಗಾದೆ ಮಾತುಗಳು ಭಾಗ 1, 2, 3, 4, 5 ಐದನೇ ಭಾಗವನ್ನು ನೋಡ್ತಾ ಇದ್ವಿ. ತಪ್ಪದೆ ಇಂದಿನ ಸಂಚಿಕೆಗಳನ್ನು ಕೂಡ ನೋಡಿ. ಮೊದಲನೇ ಗಾದೆ ಮಾತು, ಅಪ್ಪ ಹಾಕಿದ ಹಾಲದ ಮರಕ್ಕೆ ನೇಣು ಹಾಕಿಕೊಂಡಂತೆ ಅಪ್ಪ ಹಾಕಿದ ಹಾಲದ ಮರಕ್ಕೆ ನೇಣು ಹಾಕಿಕೊಂಡಂತೆ. ಉಗುರಿನಲ್ಲಿ ಹೋಗೋ ಚಿಗುರಿಗೆ ಕೊಡಲಿ ಏಕೆ? ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಯಾಕೆ ಅವುಗಳನ್ನು ದೊಡ್ಡದನ್ನು ಮಾಡ್ಕೋಬೇಕು ಅನ್ನೋ ಒಂದು ಅರ್ಥ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ, ಅಂದರೆ ಯಾರೋ ಏನೋ ತಪ್ಪು ಮಾಡ್ತಿದ್ದಾರೆ ಅಂದರೆ ನಾವು ಅದನ್ನು ಯಾಕೆ ನಾವು ಬಾಯಲ್ಲಿ ಮಾತಾಡಬೇಕು? ಆ ಪಾಪ ನಾವ್ಯಾಕೆ ಕಟ್ಕೋಬೇಕು? ಅವರವ್ರ ಪಾಪಕ್ಕೆ ಅವರು ಹೋಗಲಿ ಅನ್ನೋ ಒಂದು ಬುದ್ಧಿ ಮಾತು ನಮ್ಮ ಹಿರಿಯರದು. ಗಾದೆ ಮಾತು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಗೋರ್ಕಲ್ಲ ಮೇಲೆ ಮಳೆ ಗೆರೆದಂತೆ, ಅಂದರೆ ಕಲ್ ಮೇಲೆ ಎಷ್ಟೇ ಮಳೆ ಬಿದ್ದರೂ ಕೂಡ ಅದಕ್ಕೆ ಏನೂ ಎಫೆಕ್ಟ್ ಆಗಲ್ಲ, ಹಾಗೆ ಕೆಲವರು ಹೇಳಿದ ಮಾತನ್ನು ಕೇಳಲ್ಲ ಅನ್ನೋ ಅರ್ಥ. ಒಟ್ಟಿಗೆ ಇಟ್ಟಿಲ್ಲದಿದ್ದರೂ ಜೊತೆಗೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಅಂದರೆ ಏನೂ ಇರಲ್ಲ ಅವ್ರ ಹತ್ರ, ಆದರೂ ಕೂಡ ಡಂಬಾಚಾರಕ್ಕೆ ದೌಲತೆಯೇ ಏನೂ ಕಡಿಮೆ ಇಲ್ಲ ಅಂತ. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಂಡರು, ಅಂದರೆ ಯಾವುದೋ ಒಂದು ಕಾರ್ಯ ನಮಗೆ ಆಗಬೇಕಾಗಿರುತ್ತೆ, ಆದರೆ ಅವ್ರು ಮಾಡಿಕೊಡಲ್ಲ, ಆದರೂ ಯಾಕೆ ಅವ್ರ ಹತ್ರ ಹೇಳಬೇಕು ಅಂತ. ಆಕಳು ಕಪ್ಪಾದರೂ ಹಾಲು ಕಪ್ಪೆ, ಆಕಳು ನಮಗೆ ಗೊತ್ತಿರೋಂಗೆ ಅದು ಕಾಮನ ಕಪ್ಪಾಗಿರುತ್ತೆ, ಆದರೆ ಅದು ಕೊಡುವಂತಹ ಹಾಲು ಬೆಳ್ಳಗಿರುತ್ತೆ. ಕೊಬ್ಬು ಡೊಂಕಾದರೂ ಸಿಹಿ ಡೊಂಕೆ, ಕೊಬ್ಬು ನೋಡಬಹುದು ಅದು ಡೊಂಕಾಗಿ ಬೆಳ್ಕೊಂಡಿರುತ್ತೆ, ಆದರೆ ಅದರ ರಸವನ್ನು ತೆಗೆದಾಗ ಸಿಹಿ ನಮಗೆ ಸಿಹಿಯಾದ ಒಂದು ರುಚಿಯನ್ನು ಕೊಡುತ್ತೆ ಅಂತ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ, ಕೆಲವರು ಯಾವುದೇ ಒಂದು ಮಾಹಿತಿ ಕೊಡದೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮಧ್ಯೆ ಬಂದು ತೊಂದರೆ ಮಾಡ್ತಾ ಇರ್ತಾರೆ ಅಂತ. ಕೂತು ಹುಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು, ಯಾರು ಕೆಲಸ ಮಾಡದೆ ಮುರುತು ತಿಂದ್ಕೊಂಡಿರ್ತಾರೆ ಅಂತಹವರಿಗೆ ಎಷ್ಟೇ ದುಡ್ಡಿದ್ರೂ ಕೂಡ ಸಾಕಾಗುವುದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ದೇವರನ್ನು ಸ್ಮರಿಸಿಕೊಳ್ಳುವಂತಹದ್ದು. ಯಾರೋ ಒಬ್ಬರು ನಮ್ಮ ಕಷ್ಟಕ್ಕಾಗಿರ್ತಾರೆ, ಅವರನ್ನು ನಾವು ಯಾವಾಗೂ ನೆನೆಸ್ಕೊಳ್ಳಲ್ಲ, ಯಾವಾಗೂ ನಮ್ಮ ಕೆಲಸ ಆಗಬೇಕು ಅಂದಾಗ ನೆನೆಸ್ಕೊಳ್ಳುವಂತಹದ್ದು ಅಂತ. ಅಲ್ಪ ವಿದ್ಯೆ ಮಹಾಗರ್ವಿ, ಯಾರು ಕಡಿಮೆ ಒಂದು ವಿದ್ಯೆಯನ್ನು ಗಳಿಸ್ಕೊಂಡಿರ್ತಾರೆ ಅವರು ತುಂಬ ನಮಗೆ ಗೊತ್ತು ಅಂತ ಜಂಬ ಮಾಡ್ತಾ ಇರ್ತಾರೆ, ಅಹಂಕಾರ ಪಡ್ತಾ ಇರ್ತಾರೆ. ಅಂತಹವರನ್ನು ನೋಡಿ ನಮ್ಮ ಜನಪದರು ಹೇಳಿರುವಂತಹ ಗಾದೆ ಮಾತು, ಅಲ್ಪ ವಿದ್ಯೆ ಮಹಾಗರ್ವಿ. ಅವರವರ ತಲೆಗೆ ಅವರವರದೇ ಕೈ, ಯಾರು ಎಷ್ಟು ಒಳ್ಳೆಯದನ್ನು ಮಾಡ್ತಾರೆ ಅವರವರೇ ಒತ್ಕೊಂಡು ಹೋಗಬೇಕಾಗುತ್ತೆ. ಆದ್ದರಿಂದ ಎಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಅಂತ. ಅವರು ಚಾಪೆ ಕೆಳಗೆ ತೂರಿದರೆ ನೀನು ರಂಗೋಲಿ ಕೆಳಗೆ ತೂರು, ಅಂದರೆ ಅವರು ತುಂಬ ಬುದ್ಧಿವಂತಿಕೆ ಮಾಡ್ತಿರ್ತಾರೆ, ಅವರಿಗಿಂತ ಹೆಚ್ಚಿಗೆ ಸ್ವಲ್ಪ ಬುದ್ಧಿಯನ್ನು ತೋರಿಸು ಅಂತ. ಅಹಂಕಾರಕ್ಕೆ ಉದಾಸೀನವೇ ಮದ್ದು, ಕೆಲವರು ನೋಡಬಹುದು ತುಂಬಾ ಅಹಂಕಾರ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಾವು ತಲೆ ಕೆಡಿಸ್ಕೊಳ್ಳದೆ ಅವರನ್ನು ಉದಾಸೀನ ಮಾಡೋದು ತುಂಬ ಒಳ್ಳೆಯದು ಉತ್ತಮ ಅನ್ನೋದು ಜನಪದರ ಗಾದೆ ಮಾತು. ಅಳಿವುದೇ ಕಾಯ, ಉಳಿಯುವುದೇ ಕೀರ್ತಿ. ನಮ್ಮ ದೇಹ ಯಾವತ್ತಿದ್ರೂ ಮಣ್ಣಿಗೆ ಹೋಗುತ್ತೆ, ಆದರೆ ನಾವೇನು ಸಾಧನೆ ಮಾಡಿರ್ತೀವಿ ಆ ಸಾಧನೆ ಮಾತ್ರ ಯಾವತ್ತು ಉಳಿಯುತ್ತೆ. ಉದಾಹರಣೆಗೆ ನೋಡಬಹುದು, ನಾವೀಗ ಸುಮಾರು ಜನ ಅಂತಹ ಸಾಧಕರ ಮಧ್ಯೆ ನಾವಿದ್ದೀವಿ. ಇನ್ನು ಆಕಾಶಕ್ಕೆ ಹೇಣಿ ಹಾಕಿದ ಹಾಗೆ, ಆಕಾಶ ಅಂದಾಗ ಅದು ನಮಗೆ ಏಟುಕಲ್ಲ, ನಮಗೆ ಸಿಗದೇ ಇರುವಂತಹ ಒಂದು ಕೆಲಸಕ್ಕೆ ಕೈ ಹಾಕೋದು ಅಂತ ಅರ್ಥ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವುದಿಲ್ಲ, ಕೆಲವರು ಓಕೆ ಆಗಲಿ ಅಂತಾರೆ, ಆದರೆ ಆ ಒಂದು ಕೆಲಸ ಆಗದೇ ಇರಲಿ ಅನ್ನೋ ಹಾಗೆ ಇನ್ನೊಂದು ಕೆಲವೊಂದು ಅಡ್ಡಿ ತಡ್ಡಿ ಆಗುತ್ತೆ ಅಂತಹದನ್ನು ನೋಡಿ ನಮ್ಮ ಜನಪರದರು ಹೇಳಿದ್ದಾರೆ. ಆಗೋದೆಲ್ಲ ಒಳ್ಳೆಯದಕ್ಕೆ, ಯಾವುದೋ ಒಂದು ಕೆಲಸ ನಮಗೆ ಆಗಲಿಲ್ಲ ಅಂದರೆ ಅದರಿಂದ ಮತ್ತೇನೋ ಹೊಸದು ಒಳ್ಳೆಯದು ಆಗೇ ಆಗುತ್ತೆ ಅನ್ನೋ ಒಂದು ಸಮಾಧಾನಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಒಂದಿನ ಒಳ್ಳೆಯದಾಗುತ್ತೆ ಅನ್ನೋ ಸಮಾಧಾನದ ಮಾತು. ಈರಣ್ಣನ ಮುಂದೆ ಬಸಣ್ಣ ಕುಂತಂತೆ,
ಅಂದರೆ ಕೆಲವರು ಕೂತ್ಕೊಂಡಿರ್ತಾರೆ, ಕೆಲಸ ಮಾಡಲ್ಲ, ಕೂತ್ಕೊಂಡೇ ಅವ್ರ ಮುಂದೆ ಮತ್ತಷ್ಟು ಜನನ ಕೂರಿಸ್ಕೊಳ್ತಾರೆ ಸೋಮಾರಿಗಳನ್ನು ಮಾಡೋದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನು, ರೋಗವನ್ನು ದೂರವಿಡು. ಆರೋಗ್ಯದ ಬಗ್ಗೆ ನಮ್ಮ ಹಿರಿಯರು ಏನಂತ ಹೇಳ್ತಾರೆ ಅಂದರೆ, ಈರುಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ತಿನ್ನು, ಅದರಿಂದ ನಿನಗೆ ರೋಗಗಳು ಬರುವುದಿಲ್ಲ ಅನ್ನೋ ಒಂದು ಬುದ್ಧಿ ಮಾತು, ಆರೋಗ್ಯದ ಗುಟ್ಟನ್ನು ಈ ಗಾದೆಯಲ್ಲಿ ಹೇಳಿದ್ದಾರೆ. ಈಸಿ ನೋಡು, ಇದ್ದು ಜಯಿಸಿ ನೋಡು. ಕಷ್ಟಗಳು ಬರಲಿ, ಅದನ್ನು ನೀನು ಎದುರಿಸು, ಆವಾಗ ನಿನಗೆ ಗೆಲುವು ಸಿಗುತ್ತೆ, ಮುಂದೆ ಒಂದಿನ ನೀನು ಜಯಿಸ್ತೀಯ, ಗೆಲ್ತೀಯ ಅನ್ನೋದು ಗಾದೆ ಮಾತಿನ ಅರ್ಥ. ಉಂಡು ಹೋದ ಕೊಂಡು ಹೋದ. ಕೆಲವ್ರು ನೋಡಬಹುದು ತಮ್ಮ ಕಾರ್ಯಕ್ಕೆ ಬರ್ತಾರೆ, ಚೆನ್ನಾಗಿ ತಿಂತಾರೆ, ಜೊತೆಗೆ ಏನು ಬೇಕೋ ಅದನ್ನು ಒತ್ಕೊಂಡು ಹೋಗ್ತಾರೆ. ಅಂದರೆ ಅವರ ಒಂದು ಕಾರ್ಯದ ಒಂದು ನಿಮಿತ್ತ ಬಂದು ಮಾಡಿಕೊಂಡು ಹೋಗ್ತಾರೆ ಅಂತ. ಉಂಡದ್ದೇ ಉಗಾದಿ, ಮಿಂದದ್ದೇ ದೀವಳಿಗೆ, ಹೊಟ್ಟೆಗಿಲ್ಲದ್ದೇ ಏಕಾದಶಿ. ಎಷ್ಟು ಚೆನ್ನಾಗಿದೆ. ಯಾವಾಗ ನಾವು ಚೆನ್ನಾಗಿ ಉಳ್ತೀವಿ ಅದೇ ಯುಗಾದಿ ಹಬ್ಬ. ಯಾವಾಗ ಸ್ನಾನ ಮಾಡ್ತೀವೋ ಅದೇ ದೀಪಾವಳಿ. ಯಾವಾಗ ಹೊಟ್ಟೆಗಿರಲ್ವೋ ಉಪವಾಸ, ಅದೇ ಏಕಾದಶಿ. ಉಂಡದ್ದೇ ಉಗಾದಿ, ಮಿಂದದ್ದೇ ದೀವಳಿ. ಯಾವಾಗ ತಿಂತೀವೋ ಅವಾಗೇನೇ ನಮಗೆ ದೊಡ್ಡ ಹಬ್ಬ ಉಗಾದಿ. ಯಾವಾಗ ನಾವು ಸ್ನಾನ ಮಾಡ್ತೀವೋ, ಮಿಂದದ್ದೇ ಅಂದರೆ ಸ್ನಾನ ಮಾಡ್ತೀವೋ, ಅವಾಗೆ ದೀವಳಿ ಅಂದರೆ ದೀಪಾವಳಿ ಅಂತ. ಉಂಬಾಗ ಉಡುವಾಗ ಊರೆಲ್ಲ ನೆಂಟು. ಅಂದರೆ ಯಾರಿಗೆ ಚೆನ್ನಾಗಿ ಆಸ್ತಿ ಐಶ್ವರ್ಯ ಸಂಪತ್ತು ಇರುತ್ತೆ ಆವಾಗ ಅವ್ರಿಗೆ ಎಲ್ಲ ನೆಂಟರು ಕೂಡ ಬಂದು ಸೇರ್ಕೊಳ್ತಾರೆ ಅಂತ. ಉಂಬುವಾಗ ಉಡುವಾಗ ಊರೆಲ್ಲ ಕೂಡ ನೆಂಟರು ಅಂತ. ಯಾರು ನಾವು ಚೆನ್ನಾಗಿ ಇದ್ದೀವಿ ಅಂದಾಗ ಮಾತ್ರ ಬಂದು ಕೇರ್ ಮಾಡ್ತಾರೆ ಅಂತ. ಉಕ್ಕಿದರೆ ಸಾರಲ್ಲ, ಸೊಕ್ಕಿದರೆ ಹೆಣ್ಣಲ್ಲ. ಸಾರು ಉಕ್ಕಿ ಬಂದರೆ ಅದು ಸಾರಾಗಲ್ಲ. ಹಾಗೆಯೇ ಯಾರು ತುಂಬ ಅಹಂಕಾರ ಪಡ್ತಾರೆ ಅವರು ಹೆಣ್ಮಕ್ಳಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಉಗುಳಿ ಉಗುಳಿ ರೋಗ, ಬೊಗಳಿ ಬೊಗಳಿ ರಾಗ. ಯಾರು ತುಂಬ ಉಗುಳ್ತಾ ಇರ್ತಾರೆ ಅವ್ರಿಗೆ ಏನೋ ರೋಗ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಹಾಗೆಯೇ ಯಾರು ತುಂಬ ಬೊಗಳ್ತಾ ಇರ್ತಾರೆ ಅವರು ಒಂದಿನ ರೋಗಸ್ಥರಾಗ್ತಾರೆ ಅಂತ. ಓತಿ ಕ್ಯಾತಕ್ಕೆ ಬೇಲಿ ಗೂಟ ಸಾಕ್ಷಿ. ಓತಿ ಕ್ಯಾತ ಯಾವಾಗೂ ಬೇಲಿ ಮೇಲೆ ಇರುತ್ತೆ, ಅದಕ್ಕೆ ಗೂಟ ಸಾಕ್ಷಿ ಅಂತ. ಅದು ಯಾವಾಗ ಒಂದು ಕಡೆ ಇರಲ್ಲ, ಅದು ಜಂಪ್ ಮಾಡ್ತಾ ಇರುತ್ತೆ ಅಂತ. ಓಲೆ ಆಸೆಗೆ ಬೆಕ್ಕು ಮುಗುತಿ ಕಳ್ಕೊಂಡಿತ್ತು. ಅಂದರೆ ಯಾರು ತುಂಬ ಆಸೆಯನ್ನು ಪಡ್ತಾರೆ ಅವರಿಗೆ ಬುದ್ಧಿ ಮಾತು ಹೇಳ್ತಾ ಇದೆ, ತುಂಬ ಆಸೆ ಪಡಬೇಡ. ಓಲೆ ಆಸೆಗೆ ಬೆಕ್ಕು ಮುಗುತಿ ಕಳ್ಕೊಂಡಿತ್ತು ಅನ್ನೋ ಒಂದು ಗಾದೆ ಮಾತಿನ ಮೂಲಕ. ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಹಾಳ ನೋಡುವ ಬುದ್ಧಿ. ಕೆಲವರು ನೋಡಬಹುದು ಬೇರೆಯವ್ರಿಗೆ ತೊಂದರೆಯನ್ನು ಕೊಟ್ಟು ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಅಂದರೆ ಕಂಡವರು ಬೇರೆಯವರ ಮಕ್ಕಳನ್ನು ನೋಡಿ ಖುಷಿ ಪಡುವಂತಹದ್ದು, ಅವರ ಕಷ್ಟವನ್ನು ನೋಡಿ ಖುಷಿ ಪಡುವಂತಹದ್ದು. ಕಂತೆಗೆ ತಕ್ಕ ಬೊಂತೆ, ಅಂದರೆ ಅವರ ಯೋಗ್ಯತೆಗೆ ತಕ್ಕನಂತಹ ಜೋಡಿ ಅಥವಾ ಅವರ ಯೋಗ್ಯತೆಗೆ ತಕ್ಕಂತಹ ಗೆಳೆತನ, ಕಂತೆಗೆ ತಕ್ಕ ಬೊಂತೆ ಅಂತ. ಇದಾಗಿದೆ ಫ್ರೆಂಡ್ಸ್ 50 ಗಾದೆ ಮಾತುಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.